ಓಕೆ ಸ್ಟೂಡೆಂಟ್ಸ್, ನಿನ್ನೆ ನಿಮಗೆ ಎರಡರಿಂದ ಭಾಗ ಹೊಡಿದೆ ಹಂಗಂತ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಇವಾಗ ಮೂರರಿಂದ ಹೆಂಗೆ ಕ್ಯಾನ್ಸಲ್ ಮಾಡಬೇಕು, ಹೇಗೆ ಕ್ಯಾನ್ಸಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದೆರಡು ಎಕ್ಸಾಂಪಲ್ ನೋಡೋಣ. ಸೊ ಇಲ್ಲಿ 8,757 ಡಿವೈಡೆಡ್ ಬೈ 3 ಅಂದರೆ 3 ಐತಿ. ಈಗ ಇದು ಮೂರರಿಂದ ಭಾಗ ಹೋಗ್ತದೆ, 3 1 3. ಇಲ್ಲಿ 3 2 6, 8 6 ಮೈನಸ್ ಮಾಡಿದ್ರೆ ಅಲ್ಲಿ ಎಷ್ಟು ಉಳಿತದೆ? 2 ಉಳಿಯುತ್ತೆ. ಆ 2 ಈ ಕಡೆ ಕ್ಯಾರಿ ಫಾರ್ವರ್ಡ್ ಮಾಡಿದರೆ ಏನಾಗ್ತದೆ? 27 ಆಕದ, ಅಂದರೆ 27 ಆಕದ. 27 3 ಮಗಿಯಾಗ 3 9 27, 27 ಅಂದ ಇಲ್ಲಿ 27 ಇತ್ತು, ಏನು ಉಳಿಲಿಲ್ಲ ಇಲ್ಲಿ. ಓಕೆ, ನೆಕ್ಸ್ಟ್ ಮುಂದ 3 1 3, ಇಲ್ಲಿ ಎಷ್ಟು ಉಳಿತಿದ್ರಾಗ? 2 ಉಳಿತದ. ಆ 2 ಈ ಕಡೆ ಕ್ಯಾರಿ ತಗೊಂಡಾಗ ಇದು 27 ಆಗ್ತದ. ಈ 27 ಅಂತಂದ್ರೆ 3 9 27, ಅಂದ್ರೆ ಈ 8,757 ಏನದಲ್ಲ, 3 ಭಾಗವಾದ್ರೆ ಆನ್ಸರ್ ಏನು ಬರ್ತದೆ? 2,919. ಇದು 3 ಭಾಗ ಹೊಡಿಯಂತಕ್ಕಂಥ ಪದ್ಧತಿ. ಏನಿಲ್ಲ ಇಲ್ಲಿ, ಇದಕ್ಕೆ ಸಮೀಪ 3 7 6 ಅಂತಂದಾಗ 6 ಮೈನಸ್ ಮಾಡಿದ್ರೆ 2 ಉಳಿತಿದ್ದಲ್ಲ, ಆ ಉಳಿದಂಥ 2 ಏನು ಮಾಡಬೇಕು? ಈ ಕಡೆ ಕ್ಯಾರಿ ಫಾರ್ವರ್ಡ್ ಮಾಡಬೇಕು. ಕ್ಯಾರಿ ಫಾರ್ವರ್ಡ್ ಮಾಡಿದಾಗ ಅಲ್ಲಿ ಏನಾಗ್ತದೋ, 27 ಆಗ್ತದ. ಆ 27 ಮತ್ತು 3 ಮಗಿಯೊಳಗೆ 27 ಐತಿ, ಅಥವಾ ಅದಕ್ಕೆ ನಿಯರೆಸ್ಟ್ ಹತ್ರ ಸಂಖ್ಯೆನ ನಾವು ಬಾಕರ್ ಮಾಡಬೇಕಾಗ್ತದೆ. ಓಕೆ, ಹಾಗೆ ಇನ್ನೊಂದು ಸಂಖ್ಯೆ 4,344 ÷ 3, ಇದನ್ನು ಕೂಡ 3 ನಾವು ಕ್ಯಾನ್ಸಲ್ ಮಾಡೋಣ. ಹೆಂಗಪ್ಪ? 3 1 3, ಇದರ ಎಷ್ಟು ಉಳಿತೈತಿ? 1 ಉಳಿತದ. ಆ 1 ಈ ಕಡೆ ಕ್ಯಾರಿ ಫಾರ್ವರ್ಡ್ ಮಾಡಿದಾಗ 13 ಆಗ್ತದ. 13 ಅಂತಂದರೆ 3 4 12, 12 ಅಂತಂದ್ರೆ ಇಲ್ಲಿ ಎಷ್ಟು ಉಳಿತ? 13 ಆಗಿರ್ತದ. ಇದ್ರ ಎಷ್ಟು ಉಳಿತೈತಿ? 1 ಉಳಿತೈತಿ. ಆ 1 ಈ ಕಡೆ ಕ್ಯಾರಿ ಫಾರ್ವರ್ಡ್ ಮಾಡಿದಾಗ ಏನಾಗ್ತದ? 14 ಆಗ್ತದ. 14 ನಿಯರೆಸ್ಟ್ 3 ಮಗ್ಗಿ ಒಳಗೆ 3 4 12, ಇಲ್ಲಿ ಎಷ್ಟು ಉಳಿತಿ? ಇಲ್ಲಿ 2 ಉಳಿತೈತಿ. ಆ 2 ಈ ಕಡೆ ಕ್ಯಾರಿ ಫಾರ್ವರ್ಡ್ ಮಾಡಿಕೊಂಡಾಗ 24 ಆಗ್ತದ. 3 8 24 ಏನಾಗ್ತದೆ? ಇದು 4,344 ಏನಿದೆಯಲ್ಲ, ಅದು ಕಡತ ಹೊಡೆದಾಗ 1,448 ಆಗ್ತದೆ ಆನ್ಸರು. ಹಿಂಗೆ ಈ ರೀತಿ ನೀವು ಕಡತ ಹೊಡೆದು ಕ್ಯಾನ್ಸಲ್ ಮಾಡೋದು ಗೊತ್ತು ಮಾಡ್ಕೊಂಡ್ರೆ, ಅಂದರೆ ಮುಂದೆ ಕೊಟ್ಟಂಥ ದೊಡ್ಡ ಸಂಖ್ಯೆಗಳನ್ನು ನೀವು ಕಡತ ಹೊಡಿಲಿಕ್ಕೆ ನಿಮ್ಗೆ ಈಜಿ ಆಗ್ತದೆ. ಓಕೆ, ಈ ರೀತಿ ನೀವು ಆಲ್ರೆಡಿ ಗೊತ್ತಿದೆ, ಸ್ವಲ್ಪ ಇದ್ರ ಬಗ್ಗೆ ಇನ್ನೇನು ಪ್ರ್ಯಾಕ್ಟೀಸ್ ಮಾಡಿರಿ. ಮತ್ತು ಈ ಕ್ಯಾನ್ಸಲ್ ಮಾಡುವಾಗ ಈ ರೀತಿ ಕೂಡ ಪ್ರಶ್ನೆಗಳು ಬರ್ತಾವ ವಿದ್ಯಾರ್ಥಿಗಳೇ. ಯಾವ ರೀತಿ ಪ್ರಶ್ನೆಗಳು ಬರ್ತಾವಪ್ಪ? 0 ಬಂದ್ಬಿಡ್ತಾವ. ಹೆಂಗೆ? 8,000 ÷ 200 ಇದನ್ನು ಕ್ಯಾನ್ಸಲ್ ಮಾಡಬೇಕಾದ್ರೆ ಇದರಿಂದ ಕ್ಯಾನ್ಸಲ್ ಮಾಡಬೇಕು. ಈಗ ಅದು 8,000 ಇದೆ, ಅಂದರೆ 8,000 ಐತಿ, ಇದು 200 ಐತಿ. ಇದನ್ನು ಕ್ಯಾನ್ಸಲ್ ಮಾಡಬೇಕು ಅಂದರೆ ಕನಿಷ್ಠ ಪದ್ಧತಿಯಲ್ಲಿ ಬರಿಬೇಕು, ಲೀಸ್ಟ್ ಮೆಥೆಡ್. ಏನು ಮಾಡಬೇಕು ಅಂದರೆ ಏನಿಲ್ಲ, ಫಸ್ಟ್ 0 0 ಕ್ಯಾನ್ಸಲ್ ಮಾಡ್ಕೊಂಬಿಟ್ರೆ ಭಾಳ ಈಜಿ ಆಗ್ತದೆ. ಹೆಂಗೆ? ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್, ಮೇಲೊಂದು 0 ಕ್ಯಾನ್ಸಲ್, ಕೆಳಗೊಂದು 0 ಕ್ಯಾನ್ಸಲ್ ಮಾಡೋದು. ನೆಕ್ಸ್ಟ್ ಇನ್ನ 0 ಅದಾವ, ಮೇಲೊಂದು 0 ಕ್ಯಾನ್ಸಲ್, ಕೆಳಗೊಂದು 0 ಕ್ಯಾನ್ಸಲ್. ನೆಕ್ಸ್ಟ್ ಇನ್ನೂ 0 ಅದಾವ, ಬಟ್ ಅದ್ರ ಕೆಳಗಡೆ 0 ಇಲ್ಲ ಅಂದಾಗ ಈಗ 0 ಕ್ಯಾನ್ಸಲ್ ಆಗುವಂಥದ್ದು ಮುಗೀತು. ಈಗ ನೆಕ್ಸ್ಟ್ ಏನು ಮಾಡಬೇಕು? 2 1 2 2 4 8, ಇಲ್ಲೊಂದು 0 ಇಲ್ಲೇನು ಉಳ್ದೈತಲ್ಲ, ಈ 0 ಏನು ಮಾಡಬೇಕು? ನಾವಿಲ್ಲಿ ಮೇಲುಗಡೆ ಬರೆದ್ಬಿಡ್ಬೇಕು. ಅಂದರೆ 8,000 ÷ 200 ಕನಿಷ್ಠ ಪದ್ಧತಿಯಲ್ಲಿ ಬರೆದಾಗ ಆನ್ಸರ್ ಏನು ಬರುತ್ತಪ್ಪ ಅಂದರೆ
ಫಾರ್ಟಿ ಡಿವೈಡೆಡ್ ಬೈ ಒನ್ ಅಂತ ಬರುತ್ತೆ. ಬಿಡಕ್ಕೆ ಒಂದು ಬಂದರೆ ಒಂದು ಬರೆಯುವಂಥ ಅವಶ್ಯಕತೆ ಇಲ್ಲ. ಆನ್ಸರ್ ಈಕ್ವಲ್ಸ್ ಟು 40 ಅಂದರೆ 40 ಅಷ್ಟೇ ಬಂತ ಆನ್ಸರ್. ನೋಡ್ರಿ 8200 ಹಿಡಿದದ್ದು ಏನಾಗ್ತಪ್ಪ ಅಂದರೆ ನಿಮ್ಗೆ 80/2 ಅಂತಾಯಿತು. ನೀವು ಅವಾಗ ನಂಬರ್ ಸಣ್ಣದಿತ್ತಪ್ಪ ಅಂತಂದರೆ ಸ್ಮಾಲ್ ಇತ್ತಂದರೆ ನಿಮಗೆ ಕ್ಯಾನ್ಸಲ್ ಮಾಡೋಕ್ಕೆ ಭಾಳ ಈಸಿ ಆಗ್ತದೆ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್, 900/30,000. ಈ ಟೈಪ್ ಕೂಡ ಸಂಖ್ಯೆಗಳು ಬರ್ತಾವೆ ಮುಂದೆ ನಿಮ್ಗೆ. ಈಗ ಇದನ್ನು ಕನಿಷ್ಠ ಪದ್ಧತಿಯಲ್ಲಿ ಲೋವೆಸ್ಟ್ ಮೆಥಡ್ ಬರೀಲಿ ಲೀಸ್ಟ್ ಮೆಥಡ್ನೊಳಗೆ ನೀವು ಬರೀರಿ ಅಂದಾಗ ಏನು ಮಾಡಬೇಕಂದ್ರೆ ಫಸ್ಟ್ ನಾವು ಏನು ಮಾಡ್ರಿ, ಜೀರೋ ಕ್ಯಾನ್ಸಲ್ ಮಾಡಿಕೊಂಡು ಮೊದಲು ಸಂಖ್ಯೆನ ಚಿಕ್ಕದು ಮಾಡಿಕೊಡ್ರಿ. ಈಗ 930,000 ಇದೆ, ಇವಕ್ಕನ್ನ 00 ಕ್ಯಾನ್ಸಲ್ ಆದಾಗ ಚಿಕ್ಕ ಸಂಖ್ಯೆಗಳಾಗ್ತಾವ, ಚಿಕ್ಕ ಸಂಖ್ಯೆಗಳನ್ನು ಮಾಡ್ಕೊಳ್ಳೋಣ. 10 ಕ್ಯಾನ್ಸಲ್, 10 ಕ್ಯಾನ್ಸಲ್, ನೆಕ್ಸ್ಟ್ 10 ಕ್ಯಾನ್ಸಲ್, 10 ಕ್ಯಾನ್ಸಲ್. ನೋಡ್ರಿ ಕೆಳಗೆ 2 0 ಉಳಿದವು, ಮೇಲೆ 0 ಇಲ್ಲ. ಅಂದರೆ ಈಗ 0 ಕ್ಯಾನ್ಸಲ್ ಮಾಡುವಂಥ ಪದ್ಧತಿ ಇಲ್ಲಿಗೆ ಮುಗೀತು. ಮುಂದೇನು ಮಾಡಬೇಕಂದ್ರೆ ಮತ್ತೆ ಸಂಖ್ಯೆಗಳಿಗೆ ಮುಂದೆ ಯಾವ ರೀತಿ ಭಾಗ ಹೋಗ್ತದೆ, ಯಾವ ರೀತಿ ಕ್ಯಾನ್ಸಲ್ ಆಗದ, ಆ ಪ್ರಕಾರ ನಾವು ಕ್ಯಾನ್ಸಲ್ ಮಾಡಬೇಕು. ಏನಪ್ಪ ಈಗ 3 1 3 3 3 9. ನೆಕ್ಸ್ಟ್ ಇಲ್ಲಿ 2 0 ಉಳಿದವಲ್ಲ, ಆ 2 0 ಆ್ಯಸ್ ಇಟ್ ಇಸ್ ಐ ಬರ್ಕೊಂಬಿಡ್ಬೇಕು. ಅಂದರೆ 3 1 100, 3 3 ಅಂತ ಆನ್ಸರ್ ಆಗ್ತದೆ. ಈಗ 3/100 ಕ್ಯಾನ್ಸಲ್ ಆಗೋದಿಲ್ಲ, ಅವಾಗ ಇದು ಆನ್ಸರ್ ಏನಾಗ್ತದಪ್ಪ ಅಂದರೆ 3/100 ಆನ್ಸರ್ ಆಗ್ತದೆ. ಇದು ಭಿನ್ನ ರಾಶಿಯೊಳಗೆ ಸಪೋಸ್ ಅಲ್ಲಿ ನವೋದಯದಲ್ಲಿ ಏನಾದ್ರು ಆಪ್ಷನ್ಸ್ ಡೆಸಿಮಲ್ಸ್ನಲ್ಲಿ ಕೊಟ್ಟಿದ್ನಪ್ಪ ಅಂತಂದರೆ 0.03 ಅಂತ ಆನ್ಸರ್ ಆಗುತ್ತೆ. ನಿಮ್ಗೆ ಯಾವ್ದು ಬರುತ್ತೆ ಅದು ಆನ್ಸರನ್ನು ಮಾಡ್ಬೋದು. ಅಂದರೆ ಇಲ್ಲಿ ಫಸ್ಟ್ ನಿಮಗೆ ಹೇಳೋದೇನಪ್ಪ ಅಂದರೆ ದೊಡ್ಡ ಸಂಖ್ಯೆ ಕೊಟ್ಟಾಗ ಆ ಸಂಖ್ಯೆಗಳನ್ನು ನಾವು ಏನು ಮಾಡಬೇಕು, ಮೊದಲು 0 ಕ್ಯಾನ್ಸಲ್ ಮಾಡಿಕೊಂಡು ಚಿಕ್ಕ ಸಂಖ್ಯೆಯನ್ನಾಗಿ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, 'ಕ್ಯಾನ್ಸಲೇಷನ್' ಅಂದರೆ ಈ ಕಡಿತ ಹೊಡಿತಕ್ಕಂಥ ಮೆಥಡ್ ಬಂತು ಅಂದರೆ ಮುಂದೆಲ್ಲ ಗಣಿತ ಇದ್ರ ಮೇಲೇನೇ ಇರ್ತದೆ. ಅದಕ್ಕೆ ಫಸ್ಟು ನೀವು ಕಡಿತ ಹೊಡಿತಕ್ಕಂಥ ಒಂದು ಮೆಥಡನ್ನು ಫಸ್ಟ್ ತಿಳ್ಕೋಬೇಕು. ಫಾರ್ ಎಕ್ಸಾಂಪಲ್, 42,000, 7,000 ಈ ರೀತಿ ಒಂದು ಪ್ರಾಬ್ಲಮ್ ಐತೆ. ಅಂದರೆ 42,000/7,000 42,000 ಭಾಗಲೆ ಅಂದರೆ 7,000. ಇದನ್ನು ನಾವು ಕನಿಷ್ಠ ಪದ್ಧತಿಯಲ್ಲಿ ಅಂದರೆ ಕಡಿತ ಹೊಡೆದಿಡಬೇಕಾದ್ರೆ ಯಾವ ರೀತಿ ಕಡಿತ ಹೊಡಿಬೇಕು ಅಂದರೆ ಫಸ್ಟ್ ಏನು ಮಾಡಿರಿ, ಈಗ 42,000/7,000 ಇದ್ದದನ್ನು ಮೊದಲು 0 ಕ್ಯಾನ್ಸಲ್ ಮಾಡಿಕೊಂಡ್ರೆ ನಿಮ್ಗೆ ನಂಬರ್ ಅಂದರೆ ಸಂಖ್ಯೆ ಸಾಣದ ಉಳಿತೈತಿ. ಅವಾಗ ನಿಮಗೆ ಕಡಿತ ಹೊಡೆಯೋಕ್ಕೆ ಭಾಳ ಈಜಿ ಆಗ್ತದೆ ವಿದ್ಯಾರ್ಥಿಗಳೇ. ಅದಕ್ಕೆ ಇಲ್ಲಿ ಎಷ್ಟು 0 ಅದಾವ, ಇಲ್ಲಿ ಎಷ್ಟು 0 ಅದಾವ, ಡೈರೆಕ್ಟ್ ಹೊಡ್ಕೊಂಡ್ರು ಬರ್ತಾ ಇಲ್ಲ. ಮೇಲೆ 1 0 ಕ್ಯಾನ್ಸಲ್, ಕೆಳಗೆ 1 0 ಕ್ಯಾನ್ಸಲ್, ಇಲ್ಲಿ 1 0 ಕ್ಯಾನ್ಸಲ್, ಕೆಳಗೆ 1 0 ಕ್ಯಾನ್ಸಲ್, ಮೇಲೆ 1 ಕ್ಯಾನ್ಸಲ್, ಕೆಳಗೆ 1 ಕ್ಯಾನ್ಸಲ್, 0 ಎಲ್ಲ ಮುಗಿದು. ಸೊ ನೋಡ್ರಿ ಈಗ 42,000/7,000 ಅನ್ನೋದನ್ನು ಡಿವೈಡ್ ಮಾಡೋ ಬದಲು ಇವಾಗ ನೋಡ್ರಿ ಸ್ಮಾಲ್ ನಂಬರ್ ಆಯ್ತು ನೋಡಿ, ಬರೇ 42/7 42/7. ಈಗ ನಿಮ್ಗೆ ಕ್ಯಾನ್ಸಲ್ ಮಾಡೋಕ್ಕೆ ಎಷ್ಟು ಈಜಿ ಆಗ್ತದೆ ಗೊತ್ತಾ, 7 1 7 6 ಬರೋಬ್ಬರಿ ಆನ್ಸರ್ ಇಷ್ಟು 6 ಹೌದಲ್ಲ, ಭಾಳ ಈಸಿ ಆಯ್ತಲ್ಲ ಹಿಂಗಿದ್ದಾಗ. ಅದಕ್ಕೆ 0 ಕೊಟ್ಟಿದ್ನಂದ್ರೆ ಏನು ಮಾಡಿರಿ, ಫಸ್ಟ್ 0 ಕ್ಯಾನ್ಸಲ್ ಮಾಡ್ಕೊಡ್ರಿ. ಒಟ್ಟು ಮತ್ತೆ 0 ಕ್ಯಾನ್ಸಲ್ ಅಂದರೆ ಮೇಲ್ಗಡೆ ಎಷ್ಟು 0 ಕ್ಯಾನ್ಸಲ್ ಮಾಡಿದ್ರಿ, ಬಿಡಕ್ಕೂ ಅಷ್ಟೇ 0 ಕ್ಯಾನ್ಸಲ್ ಮಾಡಬೇಕಾ, ಮತ್ತೆ ಅದೇ ಬಿಟ್ಟು ಸುಮ್ಮ ಹೊಸು ಒಮ್ಮೆ ಕ್ಯಾನ್ಸಲ್ ಮಾಡಬಾರ್ದು. ಅಂದರೆ ನಿಮಗೆ ಕಡಿತ ಹೊಡಿಲಿಕ್ಕೆ ಭಾಳ ಈಸಿ ಆಗಿ ಅನುಕೂಲ ಮಾಡ್ಕೋಬೇಕಂದ್ರೆ ಫಸ್ಟ್ 0 ಕ್ಯಾನ್ಸಲ್ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗ್ತದೆ. ನೋಡಿರಿ ಇಲ್ಲಿ 42,000 ಇದ್ದು ಇದು 7,000 ಇತ್ತು, 0 ಕ್ಯಾನ್ಸಲ್ ಆದರೆ ಬರೀ 7 ಇತ್ತು ನೋಡ್ರಿ, 7,000 ಹೋಗಿ ಬರೀ 7 ಆಯಿತು. ಇದು 42,000 ಹೋಗಿ ಕೇವಲ 42 ಉಳಿತು.
ನೋಡ್ರಿ 7 and 42 ನೀವು ಈಸಿಯಾಗಿ ಕ್ಯಾನ್ಸಲ್ ಮಾಡ್ಬೋದಲ್ಲ. ಅದಕ್ಕೆ ಜೀರೋಗಳು ಬಂದಾಗ ನೀವೇನು ಮಾಡಬೇಕು, ಈ ಟೈಪು ನೀವು ಏನು ಮಾಡಬೇಕು, ಅದನ್ನು ಕ್ಯಾನ್ಸಲ್ ಮಾಡ್ಕೋಬೇಕು. ಓಕೆನಾ? ಅದಕ್ಕೆ ಕ್ಯಾನ್ಸಲ್ ಮಾಡುವಂಥ ನಿಮಗೆ ಗೊತ್ತಿತ್ತು ಅಂತಂದರೆ ಏನು ಮಾಡಬೇಕು, ನೀವು ಭಾಳ ಈಸಿಯಾಗಿ ನೀವು ಅದನ್ನು ಮುಂದೆ ಬರ್ತಕ್ಕಂಥ ಗಣಿತದ ಲೆಕ್ಕಗಳನ್ನು ನೀವು ಈಸಿಯಾಗಿ ಪ್ರ್ಯಾಕ್ಟೀಸ್ ಮಾಡ್ತೀರಿ, ಈಸಿಯಾಗಿ ಅರ್ಥ ಆಗ್ತದೆ ಹೇಳಿದ್ದು. ಓಕೆ, ಇದನ್ನೆಲ್ಲ ಪ್ರ್ಯಾಕ್ಟೀಸ್ ಮಾಡ್ತೀರಲ್ಲ. ಧನ್ಯವಾದ.